नमस्कार स्नेहितरे कन्नड क्रिकेट मग चानल गे तम्गेल्ल स्वागत बन्रि इवत्तिन विषय बग्गे चर्चे माडोण अंद्रे स्नेहितरे नम्म आरसीबी तंड मुंदिन पंद्य आड्ता इरोदु एलएसजि विरुद्ध 1ने तर्कि आडुत्ते निम्मकोंडु नेनपिरलि याकंद्रे ई पंद्य नमगे इंपार्टेंट पॉइंट टेबल पट्टियल्लि नावु मेले होगबेकाद्रे मुंदिन पंद्य गेल्लेबेकु कोलकाता विरुद्ध नावु हीनाय सोतिदरिंद मत्ते नावु पॉइंट टेबल पट्टियल्लि केळगडे बंदिवि हागागि नम्म आरसीबी तंड ईगागले दोड्ड बदलावणे कूड आग्ता इद्दारे इल्लि नोडबहुदु नीवु कूड दिनेश कार्तिक अवरु नम्म आरसीबी तंडदिंद मुंदिन पंद्यदल्लि होरगडे होगुव एल्ला साध्यतेगळु इद्दावे ಸ್ನೇಹಿತರೆ ದಿನೇಶ್ ಕಾರ್ತಿಕ್ ಅವರು ಕಳೆದ ಪಂದ್ಯದಲ್ಲಿ ಕೋಲ್ಕತ್ತಾ ವಿರುದ್ಧ ಒಂದು 22 ರನ್ ಮಾತ್ರ ಮಾಡಿದ್ರು ಕೇವಲ 18 ಅಂದ್ರೆ 18 ಎಸೆತ ಅವರು ಎದುರಿಸಿದ್ರು ಕೂಡ ನಮ್ಮ ಆರ್ಸಿಬಿ ತಂಡಕ್ಕೆ ಗೆಲ್ಲುವಂತ ಎಲ್ಲಾ ಸನ್ನಿವೇಶಗಳು ಇತ್ತು ಆದರೂ ಕೂಡ ಅವರು ನಮ್ಮ ಆರ್ಸಿಬಿ ತಂಡಕ್ಕೆ ಸೋಲಿಸಿದ್ರು ಎಂದು ಹೇಳಬಹುದಾಗಿದೆ ಯಾಕಂದ್ರೆ ಅವರು ಆಡಿರುವುದು 18 ಎಸೆತ ನೋಡಬಹುದು ಹೆಂಗೆಂಗ ಆಟಗಾರರು ಯಾವ ರೀತಿಯಾಗಿ ಆಡ್ತಾ ಇದ್ದಾರೆ ಅಂದ್ರೆ 18 ಬಾಲ್ ಆಡಿದ್ರೆ ಅವರು ನಿನ್ನೆ ಜೈಸ್ವಾಲ್ ಅವರು ಸೂಪರ್ ಆಗಿ ಆಡಿದ್ರು ಆ ರೀತಿ ಆಡಬೇಕು ಗೆಲ್ಲಬೇಕಾದ್ರೆ ಹಾಗೇನೇ ದಿನೇಶ್ ಕಾರ್ತಿಕ್ ಅವರು ಆಡಿರುವ ಪಂದ್ಯ ನೋಡಿ ಮೊದಲ ಪಂದ್ಯದಲ್ಲಿ 0 ಹೋಗಿದ್ರೆ ಎರಡನೇ ಪಂದ್ಯದಲ್ಲಿ 8 ಆಮೇಲೆ 1 ಆಮೇಲೆ 0 ಇವಾಗ 22 ರನ್ ಮಾಡಿದ್ರು 18 ಬಾಲ್ನಲ್ಲಿ ಅವರು ಆಡಿರೋದು ಈ ರೀತಿಯಾಗಿ ಬ್ಯಾಟಿಂಗ್ ಕೂಡ ಆಡಿದ್ರೆ ಅವರು ಈ ರೀತಿ ಆಡಿದ್ರೆ ಪಕ್ಕ ಹೇಳ್ತೀವಿ ನಾವು ನಮ್ಮ ಆರ್ಸಿಬಿ ತಂಡ ಕಪ್ ಗೆಲ್ಲಲ್ಲ ಯಾಕಂದ್ರೆ ಆರ್ಸಿಬಿ ತಂಡ ಗೆಲ್ಲಬೇಕಾದ್ರೆ ಮೆಡಲ್ ಆಡಲ್ಲಿ ಯಾವ ನಿನ್ನೆ ಕೋಲ್ಕತ್ತಾ ವಿರುದ್ಧ ಲೂಂಬ್ರಾ ಅವರು ಒಂದು ಪಂದ್ಯ ಆಡಿದ್ರು ಮೊದಲ ಪಂದ್ಯ ಆಡಿದ್ರೆ ಆ ರೀತಿಯಾಗಿ ಆಡಬೇಕು ಎಲ್ಲರೂ ಆ ರೀತಿ ಆಡಿದ್ರೇ ನಾವು ಗೆಲ್ಲೋಕ್ಕಾಗುತ್ತೆ ಹಾಗಾಗಿ ನಮ್ಮ ಆರ್ಸಿಬಿ ತಂಡದಲ್ಲಿ ಬದಲಾವಣೆ ಕೂಡ ಆಗ್ತಾ ಇದ್ದಾವೆ ಇಲ್ಲಿ ನೋಡಬಹುದು ಅನುಜ್ ರಾವತ್ ಅವರು ಬರಬಹುದು ಹಾಗೇನೆ ಕೀಪರ್ ಆಗಿ ಮತ್ತೆ ದಿನೇಶ್ ಕಾರ್ತಿಕ್ ಹೊರಗಡೆ ಹೋಗಬಹುದು ಇವರು ಕಾರ್ತಿಕ್ ಅವರು ಹೋದ ನಂತರ ಅನುಜ್ ರಾವತ್ ಬರಬಹುದು ಇನ್ನೊಬ್ಬ ಆಟಗಾರ ಶಹಬಾಜ್ ಅಹಮದ್ ಅವರು ಎಲ್ಲ ಪಂದ್ಯದಿಂದ ಕೂಡ ಫೇಲ್ ಆಗ್ತಿದ್ದಾರೆ ಬಾಲಿಂಗ್ ಕೂಡ ಮಾಡ್ತಾ ಇಲ್ಲ ಬಾಲಿಂಗ್ ನಲ್ಲಿ ಒಂದೇ ಓವರ್ ನಲ್ಲಿ 24 ರನ್ ಹಿಡಿದು 4 ಸಿಕ್ಸರ್ ಹಾಗೂ ಕೇವಲ ಬ್ಯಾಟಿಂಗ್ ಕೂಡ ಆಡಲಿಲ್ಲ 2 ರನ್ ಮಾಡಿ ಔಟ್ ಆದ್ರು ಹಾಗಾಗಿ ನಮ್ಮ ಆರ್ಸಿಬಿ ತಂಡಕ್ಕೆ ಸೋಲಕ್ಕೆ ಪ್ರಮುಖ ಕಾರಣ ಇವರಾಗ್ತಾರೆ ಇವರ ಬದಲಿಗೆ ಬಾಂಧಿಗೆ ಕೂಡ ಬರಬಹುದು ಯಾಕಂದ್ರೆ ಅವರು ಕೂಡ ಆಲ್ ರೌಂಡರ್ ರೂಪದಲ್ಲಿ ಬ್ಯಾಟಿಂಗ್ ಬಾಲಿಂಗ್ ಕೂಡ ಮಾಡ್ತಾರೆ ಹಾಗಾಗಿ ನಮ್ಮ ಆರ್ಸಿಬಿ ತಂಡಕ್ಕೆ ಇವರು ಬರಬಹುದು ಈ ಸಾರಿ ಚೇಂಜ್ ಆಗಿ ಆಗುತ್ತೆ ಈ ರೀತಿಯಾಗಿ ಸ್ನೇಹಿತರೆ ಹಾಗೆ ನಮ್ಮ ಆರ್ಸಿಬಿ ತಂಡಕ್ಕೆ ಮೇನ್ ಆಗಿ ನೋಡಬಹುದು ಇಲ್ಲಿವರೆಗೂ ಒಂದು ಮುಂದಿನ ಪಂದ್ಯಕ್ಕಾಗಿ ನಮ್ಮ ಆರ್ಸಿಬಿ ತಂಡದವರು ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂದರೆ ನಂಬಕ್ಕಾಗ್ತಾ ಇಲ್ಲ ಯಾಕಂದರೆ ಕಷ್ಟ ಪಡ್ತಾ ಇದ್ದಾರೆ ಎಲ್ಲರೂ ಕೂಡ ಹಾಗಾಗಿ ನಮ್ಮ ಆರ್ಸಿಬಿ ತಂಡ ಮುಂದಿನ ಪಂದ್ಯಕ್ಕೆ ಮತ್ತೊಬ್ಬ ಬಾಲರ್ ಅಂದರೆ ಹೆಸರ್ಲೌಡ್ ಅವರು ಕೂಡ ಮತ್ತೆ ನಮ್ಮ ಆರ್ಸಿಬಿ ತಂಡಕ್ಕೆ ಬರ್ತಾ ಇದ್ದಾರೆ ಅವ್ರು ಬಂದರೆ ಡೇವಿಡ್ ವಿಲಿ ಹೊರಗಡೆ ಹೋಗೋ ಸಾಧ್ಯತೆ ಎಲ್ಲ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ನಮ್ಮ ಆರ್ಸಿಬಿ ತಂಡ ಕಡೆಯಿಂದ ಡೇಂಜರ್ ಆಟಗಾರರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮೊದಲನೇ ಪ್ಲೇಯಿಂಗ್ 11 ಅಲ್ಲಿ ನೋಡಬೇಕಾದ್ರೆ ನೋಡ್ಬೋದು ವಿರಾಟ್ ಕೊಹ್ಲಿ ಡೂ ಪ್ಲೇಸಿಸ್ ಓಪನರ್ ಆಗಿ ಆಡ್ತಾರೆ ಗ್ಯಾರಂಟಿ ಆಗಿ ಹಾಗೆಯೇ 3ನೇ ಮ್ಯಾಕ್ಸ್ವೆಲ್ 4 ಲೂಮ್ರು 5 ಪ್ರಭು ದೇಸೆ 6 ಇಲ್ಲಿ ಅನುಜ್ ರಾವತ್ ಬರ್ತಾರೆ 7 ಅಂದರೆ ಇಲ್ಲಿ ಅವನಿಂದ ಹಸರಂಗ ಇದ್ದಾರೆ 8 ಶಹಬಾಜ್ ಅಹಮದ್ ಅವರ ಬದಲಿಗೆ ಇನ್ನೊಬ್ಬ ಆಟಗಾರ ಬರ್ತಾರೆ ಬಾಂಧಿಗೆ ಅವರು ಕೂಡ ಬರ್ತಾ ಇದ್ದಾರೆ ನಮ್ಮ ಆರ್ಸಿಬಿ ತಂಡಕ್ಕೆ ಹಾಗೆ ಮೊಹಮ್ಮದ್ ಸಿರಾಜ್ ಅವರು ವೈಸಾಖ್ ಅವರು ಇವರು ಬರ್ತಾ ಇದ್ದಾರೆ ವೈಸಾಖ್ ಅವರಿಗೆ ಕೊನೆಯ ಪಂದ್ಯ ಒಂದು ಕೊಡ್ತಾ ಇದ್ದಾರೆ ಅವಕಾಶ ಕೊಡ್ತಿದ್ದಾರೆ ಅವರು ಒಂದು ವೇಳೆ ಫೇಲ್ ಆದರೆ ಅವರಿಗೂ ಕೂಡ ಹೊರಗಡೆ ಹೋಗುವ ಚಾನ್ಸಸ್ ಇರುತ್ತೆ ಹಾಗಾಗಿ ಈಗ ನೋಡ್ಬೋದು ಸಿದ್ಧಾರ್ಥ್ ಕೌರ್ ಕೂಡ ಬಂದರೂ ಬರ್ಬೋದು ಈ ಪಂದ್ಯದಲ್ಲಿ ಮೇನ್ ಆಗಿ ಡೇವಿಡ್ ವಿಲಿ ಇರ್ತಾರೆ ಮತ್ತೆ ಅವರು ಒಂದು ಹೇಳಿದ್ದಿಲ್ಲ ಅಂದರೆ ಇಲ್ಲಿ ಹೆಸರು ಹುಡುಗರು ಬಂದರೆ ಅವರು ಡೇವಿಡ್ ವಿಲಿ ಹೋಗ್ತಾರೆ ಈ ರೀತಿಯಾಗಿ ನಮ್ಮ ಆರ್ಸಿಬಿ ತಂಡ ಪ್ಲೇಯಿಂಗ್ ಅನ್ನು ಸೃಷ್ಟಿ ಮಾಡ್ಕೊಳ್ಳಿ ಏನಂತೀರ ಆರ್ಸಿಬಿ ಬಗ್ಗೆ ಕಮೆಂಟ್ ಮಾಡಿಸೋದು ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ರೀ ಸಿಗೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್ ಟೇಕ್ ಕೇರ್ ಎಲ್ಲರಿಗೂ ಆರಾಮಾಗಿರಿ